ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರಿನಾಥ್ ಕಾಮತ್ ಬೆಂಗಳೂರು ಶ್ರೀ ಹರಿಗುರುಭ್ಯೋ ನಮಃ. ಆಮೇಲೆ ಮಠ ದೇವು ವೀರವಿಠಲ್ ದೇವಾಲ ಚರಣಾರ ವಿಂದಾಕ ತಶೀಂಚಿ ಆಮೇಲೆ ಸ್ವಾಮಿ ಪರಮಪೂಜ್ಯ ಗುರುವರ್ಯ ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಶ್ರೀಪಾದ ಒಡೆಯ ಸ್ವಾಮಿಯಾಲೆ ಚರಣಾರ ವಿಂದಾಕ ಸಾಷ್ಟಾನ್ ನಮಸ್ಕಾರ ಕರ್ತ ಆಜಿ ಸ್ಪಂದನ ಟಿ ವಿ ಪೂರ ವೀಕ್ಷಕಾಂಕ ತಶೀಂಚಿ ಆಮೇಲೆ ಜಿ ಎಸ್ ಬಿ ಆನಿ ಸಾರಸ್ವ ಸಮಾಜ ಪ್ರತ್ಯೇಕಲ್ಯಾಂಕ ಭಕ್ತವೃಂದಾಂಕ ಭಕ್ತಾಭಿಮಾನಿಕ ಪ್ರತ್ಯೇಕಲ್ಯಾಂಕ ಸ್ಪಂದನ ಟಿ ವಿ ತರ್ಪೇನ ಆನಿ ಗೋಕರ್ಣ ಮಠ ಸುವರ್ಣ ಚಾತುರ್ಮಾಸ ತರ್ಪೇನ ತಮ್ಮ ಪ್ರತ್ಯೇಕಲ್ಯಾಂಕ ಅವ ಹೃತ್ಪೂರ್ವಕ ಜಾವನು ಸ್ವಾಗತ ಕರ್ತ ಏನ್ ಹೇಳ್ತಾರೆ ತವ ಸತ್ವ ಬಲಂಚೈವ ನಿನ್ನ ಸತ್ವ ಬಲ ಎಲ್ಲದೂ ನನಗೆ ಗೊತ್ತು ಆದರೂ ಕೂಡ ಕೆಲವು ಸಲ ಮಕ್ಕಳ ಹತ್ರ ನಾವು ಮಾಡ್ತೇವೆ ಟೆಸ್ಟ್ ಮಾಡ್ತೇವೆ ಏನು ಹೌದಾ ನಿರಂತರ ನೋಡುವ ಮಾಡುದು ನೋಡುವ ಮಕ್ಕಳ ಹತ್ರ ಮಾಡಿ ಗೊತ್ತಾಗುತ್ತೆ ಅಂತ ಗೊತ್ತು ನನಗೆ ಅದಕ್ಕೋಸ್ಕರನೇ ಮಾಡಲಿಕ್ಕೆ ಹೇಳೋಣ ಅದು ನೋಡುವ ಮಾಡಿ ತೋರಿಸು ನೋಡುವ ಅಂತ ಕೆಲವು ಸಲ ಕಸ ಗುಡಿಸಿ ಹೊರಿಸ್ಲಿಕ್ಕೆ ನಮಗೆ ಗೊತ್ತಿರುತ್ತೆ ಆದ್ರೆ ಏನ್ ಮಾಡ್ತೇವೆ ಹೇಳಿ ಮಕ್ಕಳ ಹತ್ರ ಕಸ ಗುಡಿಸಿ ಹೊರಿಸು ಅಂತ ಕಸ ಗುಡಿಸಿ ಹೊರಸಿದ್ದೆ ಎಲ್ಲ ಆಯ್ತು ಬಂದವ್ರ ಹತ್ರ ಹೋದವ್ರ ಹತ್ರ ತಾವೇ ಮತ್ತೆ ಹೇಳಿ ಹೇಗೆ ಇವತ್ತು ಹೇಳ ಹೊಳಪಳಪಳಪಳ ಅಂತ ಇವ ನಮಗೆ ಮಾಡಿದ್ದು ಅಂತ ಅಂದ್ರೆ ನಮಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ಮತ್ತೇನು ಮಕ್ಕಳ ಹತ್ರ ಮಾಡಿಸ್ಬೇಕು ಆ ಕ್ರೆಡಿಟ್ ಮಕ್ಕಳಿಗೆ ಬರಬೇಕು ಮಕ್ಕಳಿಗೆ ಗೊತ್ತಾಗ್ಬೇಕು ಅವರ ಸಾಧನೆ ಆಗಬೇಕು ಹಾಗೆಯೇ ಹನುಮಂತನ ಸಾಧನೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಆದ್ದರಿಂದ ಪ್ರಾಕೃತ್ಯ ಪ್ರಪಂಚೇವ ಭೂಮಿಗಂತ ನಿಹರತೆ ಪ್ರಾಕೃತ ಸಾಮಾನ್ಯ ಕವಿಗಳು ಸಾಮಾನ್ಯ ಜನರಂದ್ರೆ ಖಂಡಿತ ಬರಲಿಕ್ಕೆ ಇಲ್ಲ ಇಲ್ಲಿಗೆ ಆ ಲಂಕೆಯಲ್ಲಿ ಇರುವಂತದ್ದು ಆ ಇದಿರುವಂತದ್ದೇ ಮಹೇಂದ್ರ ಪರ್ವತ ಇರುವಂತದ್ದೇನಿ ಭಾರತ ಅಲ್ಲಿಂದ ಹಾರಿಕೊಂಡು ಬರೋದಂದ್ರೆ ಏನು ಆದ್ದರಿಂದ ನಿನ್ನ ಸಾಮರ್ಥ್ಯ ಖಂಡಿತ ನನಗೆ ಗೊತ್ತು ಆದ್ರೆ ಒಂದು ಅವಶ್ಯಂ ಸಂಪ್ರದಾಯಾಗಿ ಕಾರ್ಯಸಿದ್ಧೇರ್ ಮಹಾತ್ಮನಃ ಮತ್ತೆ ಕೇಳಿದ್ರೆ ಚೆನ್ನಾಗಿ ಆಲೋಚನೆ ಮಾಡಿ ಆಗು ಹೋಗಗಳ ಬಗ್ಗೆ ನಾವು ಒಂದು ಸ್ಟೆಪ್ ಅನ್ನು ತಗೊಳ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೀನೇನು ಹೇಳ್ತಾ ಇದ್ದಿ ಕರ್ಕೊಂಡು ಹೋಗ್ತೇನೆ ಬಾ ಅಮ್ಮ ಕೂತ್ಕೊಳ್ಳಿ ಅಂತ ನಾನು ಬರೋದೇ ಆಗ ರಾಮ ಬರಲಿಲ್ಲ ಬರಲಿಲ್ಲ ಅಂತ ಹಠ ಮಾಡಿತ್ತು ಈಗ ಬಾ ನಾನು ಕರ್ಕೊಂಡು ಹೋಗ್ತೇನೆ ಹೇಳಿದ್ರೆ ಅದು ಬರೋದಿಲ್ಲ ಮತ್ತೆ ಅವನೇ ಬಂದು ಕರ್ಕೊಂಡು ಹೋಗ್ಬೇಕು ಅಂತ ಕೆಲವೊಂದು ಹಾಗೆ ಮತ್ತೆ ರಾಮನೇ ಬರಬೇಕು ಕರ್ಕೊಂಡು ಹೋಗ್ಬೇಕು ಮತ್ತೆ ನಾನು ನಿನ್ನ ಬೆನ್ನಲ್ಲೂ ಇರೋದು ಯಾಕೆ ಇವಾಗ ಕೊಡುವ ಕೆಲವೆಲ್ಲ ಕಾರಣಗಳು ಏನು ಹೇಳಿದ್ರೆ ವಾಯುವೇಗ ನಿರಸಸ್ಯ ವೇಗವ ಮೋಹ ಏತ್ತದ ನೀನೆಂತ ವಾಯುವೇಗದಲ್ಲಿ ಹೋಗ್ತಿ ಅಂತ ಹೇಳ್ತಾ ಇದ್ದೆ ಅವರೆಲ್ಲ ಫಾಲೋ ಮಾಡಿದ್ರೆ ಅವರಿಗೆ ಫಾಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ತಲೆ ನಿಂತಿ ಇದ್ದ ತಲೆ ತಿರುಗಿಟ್ಟಿಲ್ವ ಅಂತ ಕೇಳ್ತಾ ಇದ್ದಾರೆ ವಾಯುವೇಗದಲ್ಲಿ ಹೋದಾಗ ಮೋಹಯೇತ್ತರ ನನಗೆ ಮೋಹ ಬಂದಿದ್ದು ಮೂರ್ಛೆಗೊಂಡಿದ್ದು ನನಗೆ ಶಾಕ್ ಆಗಿತ್ತು ನಾನಲ್ಲಿ ತಲೆ ತಿರುಗಿ ಬಿದ್ದರೆ ಆದ್ರೆ ನಿನ್ನೊಟ್ಟಿಗೊಂದು ಬರೋದಿಲ್ಲ ನೋಡಿ ಗಾಡಿ ಓಡಿಸ್ಬೇಕಾದ್ರೆ ಕಂಡಬಟ್ಟ ಫಾಸ್ಟ್ ಓಡಿಸ್ತಾರೆ ಹೇಳಿದ್ರೆ ದಂಪತಿ ನಾನು ಆ ಗಾಡಿಯಲ್ಲಿ ಹೋಗೋದು ಅರ್ಧ ಗಂಟೆ ಲೇಟ್ ಆದರೂ ತೊಂದರೆ ಇಲ್ಲ ಇನ್ನೊಂದು ಗಾಡಿಯಲ್ಲಿ ನಿಧಾನದಲ್ಲಿ ಹೋಗ್ತೇನೆ ಆದ್ರೆ ನಾವು ಹಾಗಲ್ಲ ಇವಾಗ ನೋಡಿ ಉಡುಪಿ ಮಂಗಳೂರು ಬಸ್ಸು ವೇಗವಾಗಿ ಹೋಗಬೇಕಂತ ಎಲ್ಲರೂ ಗಲಾಟೆ ಮಾಡೋದು ಆದ್ರೆ ಅದಕ್ಕಿಂತ ವೇಗವಾಗಿ ಇನ್ನೊಂದು ಹೋಗುತ್ತೆ ಕೇಳಿದ್ರೆ ಅದಕ್ಕೆ ಕ್ಯೂ ನಿಂತು ಹೋಗುವುದೇ ನಾವು ಆದ್ರೆ ಇಲ್ಲಿ ಹಾಗಲ್ಲ ವೇಗವಾಗಿ ಹೋಗುವುದರಲ್ಲಿ ನನ್ನ ತಲೆ ತಿರುಗಿತ್ತು ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಇನ್ನೂ ಹೇಳ್ತಾ ಇದ್ದಾಳೆ ಪ್ರಪತೇಯಂ ಹಿ ಪೃಷ್ಠಾದ ವಾಯುವೇಗೇನ ಗಚ್ಚಿತ ಒಂದ ನನಗೆ ತಿಳಿದಿದೆ ಇಲ್ಲ ಹೋಗುವ ಫೋರ್ಸ್ ಅಲ್ಲಿ ಬಿದ್ದು ಬಿಟ್ಟರೆ ನೀರೇ ಕೆಳಗೆ ಮತ್ತೆಂತದೂ ಇಲ್ಲ ನಾನು ಬರೋದಿಲ್ಲಪ್ಪ ಈ ವಿಮಾನದಲ್ಲಿ ಹಾರುವಾಗಿ ಇದ್ದ ಹೆದರಿಕೆಯ ಹಾಗೆ ಅಯ್ಯೋ ಬಿದ್ದು ಬಿಟ್ಟರೆ ಅಲ್ಲ ಬಿದ್ದು ಬಿಡೋದು ಏನು ಗಾಡಿಯಲ್ಲಿ ಹೋದ್ರು ಬಿದ್ದು ಬಿಡ್ತೀರ ಬಸ್ಸಲ್ಲಿ ಹೋದ್ರು ಬಿದ್ದು ಬಿಡ್ತೀರ ಸೈಕಲ್ಲಿ ಹೋದ್ರು ಬಿದ್ದು ಬಿಡ್ತೀರ ಬಿದ್ದು ಬಿಡೋದು ಎಲ್ಲಿಯೂ ಬಿದ್ದು ಬಿಡತ್ತೆ ಆದ್ರೆ ಮೇಲೆ ಹೋದಾಗಿ ಬೀಳುವ ಹೆದರಿಕೆ ಜಾಸ್ತಿ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾಳೆ ಪ್ರಪತೇಯಂ ನಾನು ಕೆಳಗೆ ಬಿದ್ದು ಬಿಟ್ರೆ ಮತ್ತೆ ಅಷ್ಟೇ ಅಲ್ಲ ಪತಿತೆಯ ಸಾಗರೇ ನಾನು ಸಾಗರದಲ್ಲಿ ಬಿದ್ದು ಬಿಟ್ರೆ ಪಾಪ ನೋಡಿ ಕೆಲವರ ಹಾಗೆ ಹೆದರಿಕೆ ನಾನು ಬಿದ್ದರೆ 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 ಅಂತ ತೊಂದರೆ ಇಲ್ಲ ಇಬ್ಬರಿಂದ ಯಾವುದಾದ್ರೂ ಗಾಡಿ ಬಂದ್ರೆ ಅದು ತಲೆ ನನ್ನ ಮೇಲೆ ಹೋದ್ರೆ ಅದು ತಲೆ ಮೇಲೆ ಹೋದ್ರೆ ತಲೆ ಹುಟ್ಟು ಹೋದ್ರೆ ಅಂತ ಹಾಗೆ ಇವರು ಹೇಳ್ತಾ ಇದ್ದಾಳೆ ನಾನು ಬಿದ್ದರೆ ಸಮುದ್ರದಲ್ಲಿ ಮಕರಗಳು ಮೊಸರೆಗಳು ಹುಲಿಗಳು ಅದಿದ್ದೆಲ್ಲ ಇದ್ದಾವಲ್ಲ
ಮೀನುಗಳೆಲ್ಲ ಕಂಡು ದೊಡ್ಡ ದೊಡ್ಡ ಮೀನುಗಳೆಲ್ಲ ನನ್ನನ್ನು ತಿಂದುಬಿಟ್ರೆ ನಾನು ಸತ್ತೇ ಹೋದೆ. ಆದ್ದರಿಂದ ನನಗೆ ಮುನ್ನೋಟಿ ಬರಲಿಕ್ಕೆ ಧೈರ್ಯ ಸಾಲದಂತ ನಟಶಕ್ತಿಯೇ ತ್ವಯಾ ಸಾರ್ಧಂ ಶತ್ರು ಶತ್ರು ವಿನಾಶ. ನಿಮ್ಮ ಶತ್ರುಗಳನ್ನೆಲ್ಲ ಹೊಡಿತೇನೆ ಹೌದು, ಆದರೆ ನಿನ್ನೊಟ್ಟು ಬರಲಿಕ್ಕೆ ನನಗೆ ಅಷ್ಟು ಧೈರ್ಯ ಬರಲಿಕ್ಕಿಲ್ಲ. ಅಷ್ಟೇ ಅಲ್ಲ, ನೀನು ಒಂದು ವೇಳೆ ಹೋಗುವಾಗ ನೀನು ನನ್ನನ್ನು ಕರ್ಕೊಂಡು ನೀನು ಒಬ್ಬನೇ ಹೋದ್ರೆ ಯಾರು ನಿನ್ನ ಗಲಾಟೆ ಮಾಡಲಿಕ್ಕಿಲ್ಲ, ಯಾವುದೋ ಪ್ರಾಣಿ ಹೋಗ್ತಾ ಇದ್ರೆ ಸುಮ್ಮನೆ ಕೂತಾಗ. ಆದರೆ ನೀನು ನನ್ನನ್ನು ಕರ್ಕೊಂಡು ಹೋದ್ರೆ ಇವುಗಳು ಸುಮ್ಮನೆ ಇಲ್ಲಿ ನಿದ್ದೆ ಮಾಡ್ತಾ ಕೂತಿದ್ದಾವಲ್ಲ, ಈ ರಕ್ಕಸಿಯರೆಲ್ಲ ಅವುಗಳೆಲ್ಲ ಒಂದೇ ಸಮನೆ ಗೊಬ್ಬೆ ಹೊಡ್ಕೊಂಡು ಆ ರಾವಣ ನೀವು ಹೇಳಿ ಒಂದಷ್ಟು ಓಡಿಸಿಕೊಂಡು ಬಂದರೆ ಅವರು ಓಡಿಸಿಕೊಂಡು ಬರುವಾಗ ಹೆದರಿಕೆಯಲ್ಲಿ ನಾನು ಕೆಳಗೆ ನಿಂತೆ. ಆದ್ರೂ ನಾನು ನಿನ್ನೊಟ್ಟಿಗೆ ಬರೋದಿಲ್ಲ ಅಂತ ರೈತಂ ಪರಿವೃತ ಶೂರಿ ಹಿಡುವ ಮುಕ್ತಾರ ಪ್ರಾಣಿವಿ. ಅವ್ರು ಏನು ಮಾಡಿ ಆಗುತ್ತಾ ಕೈಯಲ್ಲಿ ಇದ್ದಂಥ ಶೂಲ ಮುಕ್ತಾರ ಇದನ್ನೆಲ್ಲ ತೆಗೆದು 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 ಬಿಸಾಡ್ತಾರೆ ಯಾರ ಮೇಲೆ ಅಂದ್ರೆ ನಿನ್ನ ಮೇಲೆ, ಅದು ದುಯೋದಿ ಯಾರಿಗೆ ನನ್ನ ಮೇಲೆ, ಅಯ್ಯೋ ಅಯ್ಯೋ ನಾನು ಬರೋದಿಲ್ಲಪ್ಪ ಅಂತ ಸೀತೆ ಹೇಳ್ತಾ ಇದ್ದಾರೆ. ಯುದ್ಧಮಾನಸ್ಯ ರಕ್ಷೋಭ್ಯಂತರವೇ ಇಲ್ಲ ನನ್ನ ಮೇಲೆ ನಿಲ್ಲಿಲ್ಲ ಅಂತ ಇಟ್ಕೊಳ್ಳಲ್ಲ. ಮತ್ತೆ ನೀನು ತಿರುಗಿ ಯುದ್ಧ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಈಗ ಅದು ಮತ್ತು ಉಪದ್ರವೇನು ಎಂತ ಕೇಳಿದ್ರೆ ನಾವೇನು ಮಾಡ್ತೇವೆ, ಯಾವುದು ಬ್ಯಾಗೆಲ್ಲ ಹಾಕೊಂಡಿರ್ತೇವೆ, ಏನೋ ಬಂದು ಗಲಾಟೆ ಇಲ್ಲಾಟೆ ಅಂದ್ರೆ ಇದೆಲ್ಲ ತೆಗೆದಿರ್ತೇವೆ. ಯಾಕೆ ಅಂಗಿ ತೆಗೀದು ಪಿಕ್ಚರ್ಗಳಲ್ಲೆಲ್ಲ ನೋಡಿದ್ರು ಪೆಟ್ಟು ಕುಂಟಿ ಆಗಿದ್ಯ ಅಂತ ಅಂಗಿ ತೆಗೀದ್ವಿ ಅಂದ್ರೆ ಅಂದ್ರೆ ಅಂಗಿ ಇದ್ರೆ ಅದು ಹೊಡಿಲಿಕ್ಕೆ ಸರಿ ಆಗ್ತದೆ, ಅದೇ ಇದ್ದಲ್ಲೇ ಹಿಡ್ಕೊಳ್ಬೇಕು ಕೈ ಕೆಂಟಾಗಿ ಅದೆಲ್ಲ ತೆಗೆದು ಬಿಟ್ರೆ ಹಾ ಈಗಪ್ಪ ಅಂತ ಹೇಳಿ ಯಾಕೆ ಕೈಯೆಲ್ಲ ಬೇರೆ ಮಾಡೋದು ಅಂದ್ರೆ ಅದು ಉಪದ್ರ ಆಗಿದೆ. ಕೆಲವು ಸಣ್ಣ ವಸ್ತುವು ಕೂಡ ಉಪದ್ರವಾಗಿದ್ರಂತೆ ಕೆಲವು ಸಲ. ಹಾಗೆಯೇ ನಿನ್ನ ನೆನ ಮೇಲೆ ನಾನು ಕೂತ್ರೆ ನೀವು ಉಪದ್ರ ಆದ್ರೆ, ಆದ್ದರಿಂದ ಇಲ್ಲಪ್ಪ ನಾನು ಬರೋದಿಲ್ಲ, ನೀನು ಯುದ್ಧ ಮಾಡಲಿಕ್ಕೆ ನಿನಗೆ ಕಟ್ಟಾಗಿ ಬಿಟ್ಟಿದ್ದು ಅದರಿಂದ ಬರೋದಿಲ್ಲ. ಅತರಕ್ರಾಂತಿ ಭೀಮಾನಿ ಮಹಾಂತಿ ಬಲವಂತಿ ಕಟಂಜಿತ್ ಪಾಂಪರೇತ್ವಂ ಜಯೇಯಂ ಕಪಿಸಂತನ. ನಿನ್ನೊಟ್ಟಿಗೆ ಯುದ್ಧ ಮಾಡ್ತಾ ಮಾಡ್ತಾ ನನ್ನನ್ನು ಕಿತ್ತುಕೊಂಡ್ರೆ ಮತ್ತೆ ಇವಳು ಸುಮ್ಮನೆ ಬಿಟ್ಟಾವ, ಇಲ್ಲಿ ಸುಮ್ಮನೆ ಇದ್ದಕ್ಕೆ ಇಟ್ಟು ಜೋರು ಮಾಡ್ತಾ ಇಲ್ಲ. ಇನ್ನು ಒಂದು ವೇಳೆ ನಾನು ಓಡಿ ಹೋಗ್ತೇನೆ ಅಂತ ಗೊತ್ತಾದ್ರೆ ನನ್ನನ್ನು ಕಿತ್ತು ಕಿತ್ತು ತಿನ್ನಿಕ್ಕಿಲ್ವ ಈ ರಕ್ಕಸಿಯರು ಅಂತ ಕೇಳ್ತಾ ಇದ್ದಾಳೆ. ಆದ್ದರಿಂದ ಪತಿತಂಜೆ ಗ್ರಹಿತ್ವಾಮಯು ಪಾಪರಾಚಕಾಲ ಬಿದ್ದ ನನ್ನನ್ನು ಹಿಡ್ಕೊಂಡು ರಕ್ಕಸಿಯರೆಲ್ಲ ನನ್ನನ್ನು ತಿಂದು ಬಿಟ್ಟರು. ಅದರಿಂದ ಅಹಂಬಾಮಿ ವಿಪತ್ತೇಯ ಮಂಡ್ರೋಸಿರಬೇರ್ಪಟ್ಟಿದ ಮಾತ್ರ ಅಲ್ಲ ಕರ್ಕೊಂಡು ಹೋಗಿ ತಿನ್ನದೇ ಇದ್ದಾರು. ಆದ್ರೆ ಈಗ ಇದ್ದಷ್ಟು ಫೆಸಿಲಿಟಿ ಕೊಡಬೇಕು, ನಾಳೆ ಮತ್ತೆ ನನ್ನನ್ನು ಕೂಡಿ ಹಾಕಿದ್ರೆ ಯಾರ ಮುಖವೂ ನೋಡಿಕೊಳ್ಳದ ಹಾಗೆ ನನ್ನನ್ನು ಕೂಡಿ ಹಾಕಿಯಾರು. ಆದ್ದರಿಂದ ಇದು ಯುಕ್ತ ಅಲ್ಲ, ಇನ್ನೂ ಒಂದು ಹೇಳ, ಇದು ನನ್ನ ರಾಮನಿಗೆ ಹೇಳುವ ಕೀರ್ತಿಯಲ್ಲ. ಅವನಿಗೂ ಇವನು ನಿನಗೂ ಏನು ವ್ಯತ್ಯಾಸ? ರಾವಣ ಏನು ಮಾಡಿದ್ರೆ ಕಂದುಕೊಂಡು ಬಂದ, ನೀನೇನು ಮಾಡಿದ್ರೆ ಕಂದುಕೊಂಡು ಹೋಗಿ ಮುಗಿದಲ್ಲ, ಮತ್ತೆ ಹಾಗಾದ್ರೆ ಏನು ಉಳಿಯಿತು? ಆದ್ದರಿಂದ ಇದು ನನ್ನ ಪತಿಯಾದಂಥ ಶೂರನಾದ ರಾಮನಿಗೆ ಹೇಳಿದ ಒಂದು ಪರಿಯಲ್ಲ, ಆದ್ದರಿಂದ ನಾನು ಬರೋದಿಲ್ಲ. ಇಷ್ಟೇ ಅಲ್ಲ, ಬಹಳಷ್ಟು ಹೇಳ್ತಾಳೆ ಅಂತವಳು. ನಾನು ಒಂದು ವೇಳೆ ಸತ್ರೆ ಏನೆಲ್ಲ ಆಗುತ್ತೆ ಅಲ್ಲಿ ಮತ್ತೆ ಹೇಳ್ತಾಳೆ. ಆ ಕಡೆ ಕೃಷ್ಣೆಯಲ್ಲಿ ಮಂಗಗಳು ಉಳಿಯೋದಿಲ್ಲ, ಈ ಕಡೆ ಅಯೋಧ್ಯೆಯಲ್ಲಿ ಇರತಕ್ಕಂಥವರು ಉಳಿಯೋದಿಲ್ಲ, ಅದರಿಂದ ಬರೋದಿಲ್ಲ. ಇಷ್ಟು ಮಾತ್ರ ಅಲ್ಲ, ಕೊನೆಯವಳು ಹೇಳ್ತಾರೆ, ಚಿರಾಯಣ ಪ್ರತಿಶೋಕ ಕಠಿಣ ಗುರುಶ್ವಾಮಾನ ಮುಖ್ಯ ಪ್ರಹರ್ಷಿತ. ಏನು ಕೇಳಿದ್ರೆ, ಇನ್ನೂ ನಾನು ಒಂದು ವೇಳೆ ಬಂದೆ ಅಂತಾದ್ರೆ ಇಷ್ಟು ಸಮಯ ಅವರು ಕಾಯ್ತಾ ಇದ್ರು ಏನು, ರಾವಣನನ್ನು ಬಳಿಬೇಕು, ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಸುಧಾರ್ಥ ಬಿಡ್ತದಲ್ಲ. ಆದ್ದರಿಂದ ನಾನು ಬರೋದಿಲ್ಲ, ಚಿರಾಯ ನೀನು ಆದಷ್ಟು ಬೇಗ ಹೋಗು, ಹೋಗಿ ಅವರನ್ನು ಕರ್ಕೊಂಡು ಬಾ, ರಾಮನನ್ನು ಲಕ್ಷ್ಮಣನನ್ನು ಕರ್ಕೊಂಡು ಬಾ, ಅವರು ಯುದ್ಧ ಮಾಡಿ ಈ ರಾವಣನನ್ನು ಕೊಂದು ಆಮೇಲೆ ನನ್ನನ್ನು ಪಡ್ಕೊಂಡು ಹೋಗಿ. ಮತ್ತೆ ಮಧ್ಯದಲ್ಲಿ ಒಂದು ಮಾತೆ ಹೇಳ್ತಾರೆ, ನಾನು ಪರಪುರುಷರನ್ನು ಮುಟ್ಟೋದಿಲ್ಲ. ಹನುಮಂತ ನೀನು ಪರಪುರುಷಪ್ಪ, ನಿನ್ನ ಬೆನ್ನನ್ನು ನಾನು ಏರಿದ್ರೆ ಅಪರಾಧ ಆಗಿತ್ತು ಅಂತ ನೀವು ಕೇಳ್ಬೋದು. ಹಾಗಾದ್ರೆ ಮತ್ತೆ ಬರುವಾಗ ಹೇಗೆ ಬಂದದ್ದು? ಬರುವಾಗ ನನಗೆ ಅನಿವಾರ್ಯ, ನಾನಾಗಿ ಬಂದದ್ದಲ್ಲ, ಅವನಾಗಿ ಕೇಳ್ಕೊಂಡು ಬಂದದ್ದು. ಗೊಬ್ಬೆ ಹೊಡೆದ್ರೆ ನನ್ನನ್ನು ರಕ್ಷಣೆಗೆ ಯಾರೂ ಬರಲಿಲ್ಲ ನನಗೆ. ಹಾಗಾಗಿ ಅನಿವಾರ್ಯ ಸ್ಥಿತಿಯಲ್ಲಿ ಅವನಿಂದ ನಾನು ಬಲಾತ್ಕಾರಿಸಲ್ಪಟ್ಟು ಬಂದದ್ದೇ ಹೊರತು ಇಷ್ಟಪಟ್ಟು ಬಂದದ್ದಲ್ಲ. ಈಗ ನಾನು ನಿನ್ನ ಹತ್ರ ಬರೋದು ಹಾಗಲ್ಲ, ನಾನು ನಿನ್ನ ಹತ್ರ ಬರೋದು ಇಷ್ಟಪಟ್ಟು ಬರೋದು, ಆದ್ದರಿಂದ ನಾನು ಬರೋದಿಲ್ಲ ಅಂತ ಮಾತನ್ನು ಹೇಳ್ತಾಳೆ. ಹನುಮಂತ ಸರಿ ಅಂತ ಹೇಳಿ ಮತ್ತೆ ಒಂದು ಮಾತನ್ನು ಹೇಳ್ತಾನೆ, ಎತ್ತಂ ರೂಪಂ ತಯಾರಿ ಭಾಷಣ ಸುಭದ. ಕರೆಕ್ಟ್, ನೀವು ಹೇಳಿದ್ದು ನಿಮ್ಮ ಈ ಒಂದು ಯೋಗ್ಯತೆಗೆ ಸರಿಯಾದ ಮಾತನ್ನು ನೀವು ಹೇಳಿದ್ದೀರಿ. ಸದೃಶಂ ಸ್ತ್ರೀ ಸ್ವಭಾವ ಸ್ವಾಧೀನಂ ವಿನಯಸ್ಥಿತ. ನೀವು ಹೆಂಗಸರದ್ದು ಸ್ವಭಾವ ಹೆಂಗಸರ ಮಾತಿಗೆ ಸರಿಯಾಗಿರುತ್ತೆ, ಏನು ಹೆದರಿಕೆ ಆಗುತ್ತೆ ಹೆಂಗಸರಿಗೆ? ಹೌದಪ್ಪ, ಗಂಡಸರಿಗೆ ಹೆದೆ ಕಟ್ಟಿರೋದಿಲ್ಲ. ಯಾವುದಾದ್ರು ವೀಲ್ ಜೆಂಟ್ಗಳಲ್ಲೆಲ್ಲ ಹತ್ತಿದ್ರೆ ಅಪ್ಪ ಬದುಕಿದೆ ಅಂತ ಗಂಡತ್ರ ಹೇಳ್ತಾರೆ. ಇನ್ನು ಬಹಳ ದುರ್ಬಲರಾದ ಹೆಂಗಸರನ್ನು ಕೂತ್ಕೊಂಡು ಹೋದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಬಿಟ್ರೆ ಅಂತ ಹೇಳಬೇಕಲ್ಲ. ಹಾಗಾದ್ರೆ ಏನು ಸ್ತ್ರೀಯರು ಅಂದ್ರೆ ಸಾಮಾನ್ಯವಾಗಿ ದುರ್ಬಲರು ಅಂತ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಇರತಕ್ಕಂಥ ವ್ಯವಸ್ಥೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ, ಸ್ತ್ರೀತ್ವಂ ನತು ಸಮರ್ಥಂ ಹಿ ಸಾಗರ ಯತಿ ಕರ್ತಿತ್ವಂ. ಸಾಗರವನ್ನು ಹೀಗೆ ಹಾರಿಕೊಂಡು ದಾಟಲಿಕ್ಕೆ ಸ್ತ್ರೀಯರಿಗೆ ಸಾಮರ್ಥ್ಯ ಇಲ್ಲ.
ಅದನ್ನು ನೀವು ಹೇಳಿದ್ದು ಕರೆಕ್ಟ್. ಮಾಂ ಅಧಿಷ್ಠಾಯ ವಿಸ್ತೀರ್ಣ ಜನ ಯೋಜನಾ ಇದು 100 ಯೋಜನಾ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿಕೆಯಿಂದ ಆಗ್ಲಿಕ್ಕೂ ಇಲ್ಲ. ಆದ್ದರಿಂದ ನೀವು ಬರಬೇಡಿ ಅಂತ ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ. ಶ್ರೋಷ್ಯತೆ ದೈವ ಕಾಕುತ್ತ ಸರ್ವಂ ನಿರ್ವಶೇತನ ಚೇತಿತಮ್ಮೆ ತ್ವಯಾದೇವಿ ಪಾಠಿತಂತ ಮಹಾಕೃತ. ಇನ್ನೊಂದು ಹೇಳ್ತೇನೆ, ರಾಮನಿಗೆ ವಿಶ್ವಾಸ ಹುಟ್ಟುವ ಹಾಗೆ ನೀವೇನಾದರೂ ಒಂದು ಘಟನೆಯನ್ನು ಏನಾದರೂ ಹೇಳಿದ್ರೆ ಒಳ್ಳೆಯದಿತ್ತು. ಈಗ ರಾಮಚಂದ್ರ ಇದ್ದದ್ದನ್ನು ನಾನು ಹೇಳಿ, ಆದರೆ ನೀವು ಅವರಿಗೆ ಒಂದು ಮಾತನ್ನು ಹೇಳಬೇಕಲ್ಲ ಅಂತ ಹೇಳಿ. ಆದ್ದರಿಂದ ಹೇಳ್ತಾನೆ, ಕಾರಣೀ ಬಹುಗತೆಯಲ್ಲಿ ರಾಮಪ್ರೀತಿಕೆಯ ವಿಷಯ, ರಾಮನಿಗೆ ಪ್ರೀತಿಯಾಗುವುದಕ್ಕೋಸ್ಕರ ಏನಾದರೂ ನಿಮ್ಮ ಒಂದು ಅಂತರ್ಯದಲ್ಲಿ ನಡೆದ ಘಟನೆಗಳೇನಾದರೂ ಇದ್ರೆ ಅದನ್ನು ತಿಳಿಸಿಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ಆಗ ಗುರು ಸ್ನೇಹೇನ ಭಕ್ತಿಯಾದ ಅನಕೈತ ದುರಾಹತಂ, ರಾಮನಲ್ಲಿ ವಿಶೇಷವಾದಂತಹ ಸ್ನೇಹ ಗೌರವ ಪತಿ ಭಕ್ತಿ ಇದೆಲ್ಲವೂ ನಿಮಗೆ ಇದೆ. ಆದ್ದರಿಂದ ನಾನು ಕೇಳ್ತಾ ಇದ್ದೇನೆ, ನನಗೆ ನನ್ನೊಟ್ಟಿಗೆ ನೀವು ಬರಬಹುದಿತ್ತು, ಆದರೂ ಕೂಡ ನೀವು ಹೇಳ್ತಾ ಇದ್ದೀರಿ ಏನು ಕೇಳಿದ್ರೆ ಪರಪುರುಷನ ಸ್ಪರ್ಶ ಮಾಡಬಾರ್ದು ಅದು ಇದು ಅಂತೇಳಿ ಸರಿ. ಆದರೆ ನನಗೆ ಅವರೊಟ್ಟಿಗೆ ನಿಮ್ಮ ಕರ್ಕೊಂಡು ಹೋಗುವ ಬದಲು ನಿಮ್ಮ ನಡೆದ ಯಾವುದಾದ್ರೂ ಘಟನೆಗಳಿದ್ರೆ ಅಭಿಜ್ಞಾನ ಪ್ರಯತ್ನತ್ವಂ, ಕೊನೆಯ ಪಕ್ಷ ಏನಾದರೂ ಗುರುತು ಹೇಳಿ ಅಥವಾ ಗುರುತು ಏನಾದರೂ ಇದ್ರೆ ಕೊಡಿ. ಈಗ ನಾನು ಬರುವಾಗ ಹೇಳಿಕೊಂಡು ಬಂದು ಏನು ಕೊಟ್ಟಿದ್ದೇನೆ, ಹಾಗೆ ನೀವು ಏನಾದರೂ ಇದ್ರೆ ಕೊಡಿ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಮಂದಂ ಬಾಷ್ಪ ಗ್ರಥಿತಾಕ್ಷರಂ ಇದ್ದಷ್ಟನ್ನು ಹೇಳುವಾಗ ಅವಳು ಮಂದ ಮಂದವಾಗಿ ಬೆಲ್ಲ ಬೆಲ್ಲವಾಗಿ ಒಂದು ಗುಟ್ಟನ್ನು ಹೇಳುವಾಗಿ ಹೇಳ್ತಾ ಇದ್ದ. ಯಾಕೆ ಕೇಳಿದ್ರೆ ಪಾಪ ರಕ್ತದಲ್ಲಿ ಮಲಗಿದ್ದಾರೆ ರಕ್ತಸಿಯ. ಅತ್ತ ಅಮ್ಮಿಯಕ ಸನಾಗೆ ಬ್ರೇಕ್ಯವ್ಯ ಬ್ರೇಕ ನಂತರ ಅಪಸ ಅಮ್ಗೆಲೆ ತುಂಬೆಲ್ ಭೇಟಿ. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ಬ್ರೇಕಾ ನಂತರ ತುಂಬ ಅಪಸ್ವಾಗತ ಸ್ಪಂದನ ಟಿವಿಕ ಸುವರ್ಣ ಚತುರ್ಮ 2016 ಆಚೆ ಈ ಕಾರ್ಯಕ್ರಮ ನಿಮ್ಮ ಪ್ರಯತ ಸಚಿ. ಹಾಗೆ ಗೌರಿ ಹೇಳಬಾರದು ಅಂತ ಒಂದು ಮತ್ತೊಂದು ಕೆಲವೊಂದು ಅಂತಲ್ಲ ಏನು ಹೇಳಿದ ಊರಿಗೆ ಗಟ್ಟಿ ಹೇಳುವ ವಿಚಾರ ನನಗೆ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಹೀಗೆ ಎಂದ ಅದು ಯಾಕೆ ಗಟ್ಟಿ ಹೇಳ್ಬೋದು ಯಾರು ಊರಿನ ಅವರು ಹೀಗೆ ಬಿದ್ದರೆ. ಹಾಗೆ ಇವಳು ಮಂದಂ ಮಂದಂ ಎಲ್ಲಕ್ಕೆ ತಾನು ಹೇಳ್ತಾ ಇದ್ದಾಳೆ. ಇದಂ ಶ್ರೇಷ್ಠ ಅಭಿಜ್ಞಾನ ಗುರುಯಸ್ತಂದು ಮಮ ಪ್ರಿಯಂ ಕೈಲಸ್ಯ ಚಿತ್ರಕೂಟಸ್ಯ ಪಾದೇ ಒಂಬತ್ತರೇ. ಚಿತ್ರಕೂಟ ಪರ್ವತದಲ್ಲಿ ಒಂದು ನಡೆದ ಒಂದು ಘಟನೆ ಉಂಟು ಅದನ್ನು ಹೇಳ್ತೇನೆ. ಪ್ರಕಾಶರ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ ಇವಳು ಹೇಳ್ತಾ ಇದ್ದಾರೆ. ಏನು ಕೇಳಿದ್ರೆ ಸಿದ್ಧಾಶ್ರೇರೆಯಲ್ಲಿ ಮಂದಕಿನ್ಯಾಖ್ಯದವರ ಮಂದಾಕಿನಿ ಅಂತ ನದಿ. ಆ ಮಂದಾಕಿನಿ ನದಿಯ ಬದಿಯಲ್ಲಿ ನಾವು ಆಶ್ರಮವನ್ನು ಕಟ್ಟಿಕೊಂಡಿದ್ದೆವು. ಅಲ್ಲಿ ಋಷಿಗಳೆಲ್ಲ ತಾವು ಸ್ನಾನ ಮಾಡಿ ಯಾವತ್ತೂ ಕೂಡ ಅನುಷ್ಠಾನಗಳೆಲ್ಲ ಮಾಡುವಂಥ ಒಳ್ಳೆಯ ಪರಿಸರ. ಒಂದು ದಿನ ಏನಾಯಿತು ಕೇಳಿದ್ರೆ ಮಾಂಸಂಧಮಾಯಿತು ವಾಯದ ಪ್ರಿಯತೊಂದೆಯದ ಒಂದು ಕಾಗೆ ಮಾಂಸವನ್ನು ತಿಂತಾ ತಿಂತಾ ನಮ್ಮನ್ನು ನೋಡ್ತಾ ಇತ್ತು. ನನ್ನ ಗಂಡ ನನ್ನ ತೊಡೆಯಲ್ಲಿ ಮಲಗಿದ್ದಾರೆ. ತದಹ ದೋಷ್ಟಮುದ್ಯಮ ವಾರಯಾಮಿ ಸ್ಮ ಅದೇನಾಯಿತು ಕೇಳಿದ್ರೆ ಮಾಂಸದಿಂದ ಒಂದು ಕೆಟ್ಟು ಅಂತ ಶಬ್ದ ಮಾಡ್ತವನು ಕಾಗೆ ಹಾಗೆ ಶಬ್ದ ಮಾಡೋದು. ಅದರ ಶಬ್ದದಿಂದ ನನ್ನ ಗಂಡ ಎಚ್ಚರ ಆದರು ಅವರಿಗೆ ಎಚ್ಚರ ಆಗಬಾರದು ಎಂಬ ದೃಷ್ಟಿಯಿಂದ ಒಂದು ಕಲ್ಲನ್ನು ತೆಗೆದು ನಾನು ಅದಕ್ಕೆ ಬಿಸಾಡಿದೆ. ಬಿಸಾಡಿದ್ರೆ ಕಾಗೆ ಓಡುವ ಬದಲು ನನ್ನ ಮೇಲೆ ಸಿಟ್ಟಿನಿಂದ ನನ್ನ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಆರಂಭ ಮಾಡಿತ್ತು. ಇದು ಸೀತೆ ಹನುಮಂತನಿಗೆ ಹೇಳುವ ಮಾತು. ದಾರಯಂತ್ರಮಾಂತಾಕುತ್ತ ದೈವ ಬಲಿದೀಯದೆ ನಿರಾಪ್ಯ ಬರನಾಂತಾಂದ್ರ ಪಕ್ಷಾರ್ಥಿ ಬಲಿಭೋಜಿನ. ಅದಕ್ಕೆ ಹೆಸರೆ ಹಾಗೆ ಬಲಿಭೋಜಿನ. ಎಲ್ಲಿ ಎಲ್ಲಿ ನೀವು ಬಲಿ ಅನ್ನಗಳನ್ನು ಹಾಕ್ತೀರೋ ಅದನ್ನೆಲ್ಲ ತಿನ್ನತ್ತಲ್ಲ ಅಂತದಕ್ಕೆ ಕಾಗೆ ಅಂತ ಹೆಸರು ಬಲಿಭೋಜಿ ಅಂತ ಅರ್ಥ. ಅಂತ
ಅಂತಹಕ್ಕಾಗೆ ಅದು ನನ್ನನ್ನು ನೋಡ್ಲಿಕ್ಕೆ ಆರಂಭ ಮಾಡಿತ್ತು. ಏನು ಮಾಡಿತು? ಉತ್ಕರ್ಷದಾನಂತ ರಸನ ಕ್ರುದ್ಧಾಯ ಮೈಭಕ್ಷಿಣಿ ಸಸ್ಯ ಮಾನಸ್ಯ ಜಲಧನೆ ತಥೋ ದೃಷ್ಟ್ವಾ ತ್ವಯಾತ್ಯಯಂ. ಕೋಪದಿಂದ ನಾನದನ್ನು ಹೋಲಿಸಲಿಕ್ಕೆ ನೋಡಿದ್ರೆ ಅದು ಏನು ಮಾಡಿತು ಕೇಳಿದ್ರೆ, ನನ್ನ ಹತ್ರ 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 ಬಂತು, ಹತ್ರ ಬಂತು ಅಂತ ಹೇಳಿದ್ರೆ ಕೂಡ ನನ್ನ ಸೆರಗು ಜಾರ್ಲಿಕ್ಕೆ ಆರಂಭ ಆಗಿತ್ತು ಬಟ್ಟೆ. ಅದನ್ನೆಲ್ಲ ಗಟ್ಟಿಯಾಗಿ ನಾನು ಸಸ್ಯ ಮಾನೇಶ ಜಲನೆ ದೃಢ್ವಾ ತ್ವಯಾತ್ಯ ಗಟ್ಟಿಯೆಲ್ಲ ಕಟ್ಟಿಕೊಂಡೆ. ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಏನ್ ಮಾಡಿತ್ತು ಗೊತ್ತಾ, ನನ್ನ ಹೃದಯ ಭಾಗಕ್ಕೆ ಬಂದು ನನ್ನ ಕಾಲಿನಿಂದ ಪರತ್ಲಿಕ್ಕೆ ಆರಂಭ ಮಾಡಿತ್ತು. ಭಕ್ಷ ಗ್ರಂಥಿನಗಾಗಿ ದಾರಿದ ಬಹುಭಾಗದ ಅದರಿಂದ ಅದು ಗಾಯ ಮಾಡಿತು. ಗಾಯ ಮಾಡಿದಂತ ರಕ್ತ ತೊಟ್ಟಲಿಕ್ಕೆ ಆರಂಭ ಆಯಿತು. ಇನ್ನು ಅದಕ್ಕೆ ಹೋಯ್ ಹೋಯ್ಗೆ ದೂರು ಮಾಡುವ ಅಂದ್ರೆ ಪಾಪ ರಾಮಚಂದ್ರ ನನ್ನ ತೊಡೆಯಲ್ಲಿ ಮಲಗಿದ್ದಾನೆ, ಅವರಿಗೆ ಚೆನ್ನಾಗಿ ಬಿಟ್ಟರೆ ನೋಡಿ ಎಂತಹ ಒಂದು ಪತಿ ಬಟ್ಟೆ ಮಡಿಯಲಿಕ್ಕೆ. ಹಾಗಾಗಿ ಒಬ್ಬೇ ಹೊಡಿಲಿಲ್ಲ, ಹಾಗಾಗಿ ಹಾಗೆಯೇ ಕೈಯಲ್ಲಿ ಹಿಡ್ಕೊಂಡು ಮಾತ್ರೆ ಹಾಗೆ ಮತ್ತೆ ಓಡಿತು. ಮತ್ತೆ ವಾಯತಃ ರಥನಾಗಮ್ಯ ವಿಧದ ಆರಸ್ತಾನ ಅಂತಾರೆ. ಮತ್ತೇನು ಮಾಡಿದ್ದು ಗೊತ್ತಾ, ಇವಳು ಹಾಗೆ ನೋಡ್ತಾ ಇದ್ದಾಳೆ. ಮತ್ತೆ ತಾನು ಆಕ್ರಮಣ ಮಾಡಿರುವ ಕಾಗೆ ಆಕ್ರಮಣ ಮಾಡಿ ತನ್ನ ಎರಡು ಸ್ತನಗಳ ಮಧ್ಯದಲ್ಲಿ ಏನು ಜಾಗ ಇತ್ತು ಅಲ್ಲಿ ತನ್ನ ಉಗುರುಗಳಿಂದ ನನ್ನ ಕೊಕ್ಕಿನಿಂದ ಸೀಳಿಕಾರಣ ವಿಧಾನ ಅಂತ ಹೇಳಿ ಸೀಳಿಕ್ಕೆ ಆರಂಭ ಮಾಡಿತು. ಸೀಳಿದ್ದೆ ತಡ, ಅಲ್ಲಿಂದ ರಕ್ತ ಬಿಂದು ಬಿಂದುವಾಗಿ ಕೆಳಗೆ ಬೀಳಿಕ್ಕೆ ಆರಂಭ ಆಯಿತು. ತಟ ಸಮಕ್ಷಿತೋ ರಾಮ ಮುಕ್ತೈ ಶೋಣಿತ ಬಿಂದುವಿ. ರಾಮಬಾಬು ಮಲಗಿದ್ದಾನೆ, ಶೋಣಿತ ಅಂದ್ರೆ ರಕ್ತ, ರಕ್ತ ಬಿಂದುಗಳು ಬಿದ್ದದೆ ತಡೆಯಲಿಕ್ಕೆ ಒಟ್ಟು ಒಟ್ಟು ಬಿದ್ದದೆ ತಡ. ಅದು ಬಿಸಿ ರಕ್ತವೂ ಹೌದು, ತಣ್ಣಗೆ ಇರಲಿಲ್ಲ. ಎಚ್ಚರಾಗಿ ಬಿಡುತ್ತೆ ರಾಮಚಂದ್ರನಿಗೆ, ಕಣ್ಣು ಬಿಟ್ಟು ನೋಡ್ತಾನೆ. ಸಮಯ ಬೋಧಿತ ಶ್ರೀಮಾನ್ ಸುಖದಂತ ಬರಂತವೇ ಮಲಗಿ ಮಲಗಿ ಹೆದರಿ ಸಿಕ್ಕು ಬಂದು ಬಿಟ್ಟಿತ್ತು ರಾಮನಿಗೆ. ಇದು ಯಾರು ನನ್ನ ಪತ್ನಿಯ ಈ ಹೃದಯ ಭಾಗಕ್ಕೆ ಗಾಯವನ್ನು ಮಾಡಿ ಅಲ್ಲಿನ ರಕ್ತವನ್ನು ಹಾಗೆ ಮಾಡಿದ್ದಾರೆ? ಸಿಟ್ಟುಕೊಂಡು ಸಮಾನ ರಕ್ತ ಮಹಾವೀರ್ಯ ಬಾಹು ಪಿತುನ್ನಾಂ ತನಯೋಸ್ತದ. ಅದು ಕೂಡ ನೋಡಿ ಮರ್ಮಸ್ಥಾನವನ್ನು ನೋಡಿ ಗಾಯ ಮಾಡಿದಾಗ ಸಿಟ್ಟು ಬರುವ ಸಹಾಯ. ಅದು ಬೇರೆ, ತಾನು ಮಲಗಿದ್ದಾಗ ತನಿಗೋಸ್ಕರ ಎಚ್ಚರಾಗಬಾರದು ಅಂತ ಇವಳನ್ನು ಕಳ್ಕೊಳ್ತಾ ಇದ್ದಾಳೆ ಅಂತ ಹೇಳಿರುವಾಗ ಮತ್ತೊಂದಷ್ಟು ಅವಳಿಗೆ ಪ್ರೀತಿ ಅವನಿಗೆ. ಹಾಗಾಗಿ ಸಿಟ್ಟುಕೊಂಡು ನೋಡ್ತಾ ಇದ್ದಾನೆ. ವಾಯಸಂ ಸಮುದೈಕ್ಷತ, ನೋಡ್ತಾ ಇದ್ರೆ ದೂರದಲ್ಲಿ ಕಾಗೆ ಉಂಟು. ಕಾಗೆ ಮೇಲೆ ಬಹಳ ಸಿಟ್ಟು ಬಂತು. ನಕೈಹಿ ಸಮೃದ್ಧಿತ ಸ್ನೇಹಿ, ಅದು ಕಾಗೆ ಮಾಡಿದ್ದು ಅಂತ ಗೊತ್ತಾಯ್ತು. ಯಾಕೆ ಕೇಳಿದ್ರೆ ಅದರ ಕಾಲ ಉಗುರಿನಲ್ಲಿ, ಅದರಲ್ಲಿ ಉಗುರಿನಲ್ಲಿ ರಕ್ತದ ಕಣಗಳು. ನೋಡಿ ಇವಳಂತು ಸೀಳಿನಾಗ ರಕ್ತಕ್ಕೆ ಅಂಟಿಕೊಂಡಿದೆ. ಪುತ್ರ ಕಿರ ವಿಷಕ್ರಸ್ಯ ವಾಯಸ ಪದತಾಂಬರ, ಮತ್ಯಾವಲ್ಲದು ಇಂದ್ರನ ಮಗ ಜಯಂತ ತಾನು ಕಾಗೆಯಾಗಿ ತಂದಿದ್ದಾನೆ. ಅಂತಹ ಆ ಕಾಗೆಯನ್ನು ನೋಡಿ ಇವರಿಗೆ ಬಹಳ ಸಿಟ್ಟು ಬಂದಿದೆ. ಸದರ್ಭಂ ಸಂಸ್ಥರ ಕೃತ್ಯ ಬ್ರಾಹ್ಮೇಣ ಅಸ್ತ್ರೇಣ ಯೋಜೆಯೇ. ಏನು ಮಾಡಿದೆ ಗೊತ್ತಾ, ಅಲ್ಲಿ ಒಂದು ಹುಲ್ಲು ಕಟ್ಟಿ ತೆಕ್ಕೊಂಡ, ಹುಲ್ಲು ಕಟ್ಟಿ ತೆಕ್ಕೊಂಡು ಅದಕ್ಕೆ ಬ್ರಹ್ಮ ಗಾಯತ್ರಿ ಜಪವನ್ನು ಜಪ ಮಾಡಿದ, ಬ್ರಹ್ಮಾಸ್ತ್ರವನ್ನು ಜಪ ಮಾಡಿ ಅದರ ಮೇಲೆ ಪ್ರಯೋಗ ಮಾಡಿದ. ನೋಡಿ ನಮಗೆಲ್ಲ ಪೆಟ್ಟು ಕೊಡಬೇಕಾದ್ರೆ ಅದು ಇದು ಅಂತ ಬೇಕು ಅಂತಿಲ್ಲ. ಅಸ್ತ್ರ ಅಂದ್ರೆ ಹೀಗೆ ಯಾವ ವಸ್ತುಗಳಿಗೆ ಇದ್ರೂ ಸಾಕು, ಅದನ್ನು ತೆಕ್ಕೊಂಡು ಅದನ್ನು ಮಂತ್ರ ಉಪಯೋಗ ಮಾಡಿಕೊಂಡು ಸರ್ ಹುಲ್ಲು ಕಡ್ಡಿಯಿಂದ ಹೊಡಿಲಿಕ್ಕೆ ಆರಂಭ ಮಾಡಿದ್ದಾನೆ. ಸದೈತ ಇವ ಕಾಲಾಗ್ನಿ ಜ್ವಾಲಾಭಿ ಮುಖೋತ್ತಿಜಂ ಗತಂ ಪ್ರತೀಕ್ತಂ ಶಿಕ್ಷೇಪ ದರ್ಪಂತಂ ವಾಯಸಂ ಪ್ರತಿ. ಅದು ಋಷಿಕಾ ಎನ್ನುವಂಥದ್ದಂದ್ರೆ ದರ್ಭ ಹುಲ್ಲು ಬ್ರಹ್ಮಾಸ್ತ್ರವಾಗಿ ಕಾಗೆಯನ್ನು ಸುಲಿಕ್ಕೆ ಹೊಡ್ತಾ ಉಂಟು. ಗಾಲಿ ಬದಾಲನ ಅಭಿಕಾಗುತ್ತ ಕೃಪೆಯ ಪ್ರಿಯವಾಲಯದಲ್ಲಿ ಆಗ ಆ ಕಾಗೆ ಗಮ್ಮಯಾಗಪ್ಪಯ್ಯ ಅಂತ ಬಂದು ಇವರತ್ರ ಪ್ರಾರ್ಥನೆ ಮಾಡ್ತಾನದ ಅಪರಾಧ ಇದು, ಅಪರಾಧ ಇದನ್ನು ಕ್ಷಮಿಸಿಬಿಡಬೇಕು ಅಂತ ರಾಮ ಹೇಳ್ತಾನೆ. ರಾಮನ ಬಾಣ ಎಂದೂ ವ್ಯರ್ಥ ಆಗೋದಿಲ್ಲ, ಅದಕ್ಕೆ ಬಂದದ್ದು ರಾಮಬಾಣ ಅಂತ. ಯಾವುದೇ ಒಂದು ರೋಗ ಇರಲಿ ಅದಕ್ಕೂ ರಾಮಬಾಣ ಅಂತ, ಇದು ರಾಮಬಾಣ ಅಂತ ಹಾಕಿದ್ರೆ ಎಂತ ಆಗೋದೇ ಇಲ್ಲ, ಖಂಡಿತ ಫಲ ಕೊಡತ್ತೆ ಅಂತ ಅರ್ಥ. ಆದ್ದರಿಂದ ನನ್ನ ಬಾಣ ಎಂದೂ ವ್ಯರ್ಥ ಆಗೋದಿಲ್ಲ, ಆದ್ದರಿಂದ ಸುಮ್ಮನೆ ಇರಲಿಕ್ಕಾಗೋದಿಲ್ಲ, ನಾನು ಪ್ರಯೋಗ ಮಾಡಿದ್ದು ಮಾಡಿದ್ದೆ ಅಂತ ಹೇಳಿಬಿಟ್ಟ. ಆಗದೆ ಎಂತ ಮತ್ತೆ ಪ್ರಾರ್ಥನೆ ಮಾಡಿದಾಗ ಏನು ಅಂತ ಹೇಳಿದ್ರೆ, ಒಂದು ದೃಷ್ಟಿ ಏನು ಅಂತ ನಿನ್ನದು ಅದನ್ನು ಅಪಹರಣ ಮಾಡ್ತೇನೆ ಅಂತ ಹೇಳ್ತಾನೆ. ಕಾಗೆಯ ಒಂದು ಗೋಲ ದೃಷ್ಟಿಯೇ ನಾಶ ಆಗಿ ಹೋಗ್ತದೆ. ಅಲ್ಲಿಂದ ಯಾವತ್ತೂ ಕೂಡ ಕಾಗೆಗಳಿಗೆ ಒಂದೇ ದೃಷ್ಟಿ, ಅದೇ ಕಣ್ಣು ಯಾವುದು ಕಣ್ಣು ಕಾಣುತ್ತೆ ಗೋಳ ಇರುತ್ತೆ, ಆದ್ರೆ ಒಳಗಿನಿಂದ ದೃಷ್ಟಿ ಉಂಟಲ್ಲ ಅದು ಈ ಕಡೆ ಬಂದ್ರೆ ಆ ಕಡೆ ಕಾಣೋದಿಲ್ಲ, ಆ ಕಡೆ ಬಂದ್ರೆ ಈ ಕಡೆ ಕಾಣುತ್ತೆ. ಹಾಗಾಗಿ ಕಾಗೆಗಳಿಗೆ ಒಂದೇ ಕಣ್ಣು, ನೋಡುವಾಗ ಎರಡೂ ಇರುತ್ತೆ ಆದ್ರೆ ದೃಷ್ಟಿ ಇರೋದು ಒಂದರಲ್ಲಿ. ಯಾಕೆ ಕೇಳಿದ್ರೆ ರಾಮಚಂದ್ರ ಬಿಟ್ಟ ಬಾಣದಿಂದಾಗಿ ಅಂತ ಆಚಾರ್ಯ ಮಧ್ವರು ಕೊಡ್ತಾರೆ. ಅಲ್ಲಿ ಒಬ್ಬ ಕಾಕಾಸುರ ಅಂತ ಒಬ್ಬ ಅಸುರ ಇದ್ದ, ಈ ಕಾಗೆಯಾಗಿ ಬಂದಂತ ಜಯಂತನಲ್ಲಿ ಅವಿಷ್ಟನಾಗಿದ್ದ. ಈ ಕಾಕಾಸುರ ಏನು ಮಾಡಿದ ಕೇಳಿದ್ರೆ ಇಂಥ ಕೃತ್ಯಕ್ಕೆ ಕೈ ಮಾಡಿದ್ರು, ಇಲ್ಲದ್ರೆ ಜಯಂತ ಒಳ್ಳೆ ಯೋಗ್ಯತೆ, ಇಂದ್ರನ ಮಗ ಅವನು ಈ ರೀತಿಯಾಗಿ ಅನ್ಯಾಯ ಮಾಡುವುದಕ್ಕಿಂತ ಕಾಕಾಸುರ ತಾನು ಅವನಲ್ಲಿ ಇದ್ದುಕೊಂಡು ತಾನು ಅನ್ಯಾಯ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿ ಕಾಕಾಸುರನ ವಧೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಒಂದು ದರ್ಭೆಯನ್ನು ಅಭಿಮಂತ್ರಣೆ ಮಾಡಿಬಿಟ್ಟಿದ್ದಾನೆ ಅಲ್ಲಿದ್ದ ಹುಲ್ಲನ್ನು. ಅದೇನಾಗಿದೆ ಕಣ್ಣಿನಲ್ಲಿ ಹೋಗಿ ಅಡಗಿ ಕೂತಿದ್ದಾನೆ ಈ ಹಸುರನು, ಎಲ್ಲೆಲ್ಲಿಯೋ ಹೋಗಿ ಅಡಗಿ ಕೂತ.
ಕೊಡ್ತಾರೆ. ಹಾಗಾಗಿ ಕಣ್ಣನ್ನು ನಾಶ ಮಾಡಿದಂತೆ ಕಾಕಾದರನ್ನು ವಧೆ ಮಾಡಿ, ಈ ಚರಿತ್ರೆ ಯಾರಿಗೂ ಗೊತ್ತಿರಲಿಲ್ಲ. ಸೀತೆಗೂ ರಾಮನಿಗೂ ಬಿಟ್ಟರೆ ಹಾಗಾಗಿ ಅದನ್ನು ಹನುಮಂತರಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೀನತ್ತು ದಕ್ಷಿಣಾಕ್ಷಿ ತ್ವಚ್ಚರ ಸತ್ಯದ ಸೋಪ್ರದಿ. ಹೀಗಾಗಿ ದಕ್ಷಿಣ ಬಲದ ಕಣ್ಣು ಈ ಕಾಗೆದ್ದು ಹೋಯಿತು. ಇನ್ನೊಂದು ಗಮನಿಸಬೇಕಾದ್ದೇನು ಹೇಳಿದ್ರೆ, ಅಸ್ತ್ರ ಮತ್ತೆ ಶಸ್ತ್ರ ಅಂತ ಕೊಡ್ತಾರೆ. ಶಸ್ತ್ರ ಅಂದ್ರೆ ವೆಪನ್ಸ್, ಆಯುಧಗಳು, ಕತ್ತಿ ಚೂರಿ ಅಥವಾ ನಿಮ್ಮದು ಖಡ್ಗ ಇತ್ಯಾದಿಗಳೆಲ್ಲವೂ ಕೂಡ. ಅಸ್ತ್ರ ಅಂದ್ರೆ ಮಂತ್ರಪೂರಿತವಾಗಿ ಉಪಯೋಗ ಮಾಡೋದು. ಅದಕ್ಕೆ ಏನು ಕೇಳಿದ್ರೆ ಏನೂ ಬೇಕಾಗಿಲ್ಲ, ಏನೂ ಇದ್ರೂ ಆಗುತ್ತೆ. ಒಂದು ದರ್ಬೆ ಹಗ್ಗ ಇದ್ರೆ ಅದನ್ನ ಹಿಡ್ಕೊಂಡು ಮಾತಾಡಿ ಬಿಸಾಡಿದ್ರು ಅದು ಆಕ್ಟ್ ಆಗಿ ಬಿಡುತ್ತೆ. ಅಥವಾ ಇಲ್ಲಿದ್ದ ಪುಸ್ತಕವನ್ನು ಹಣವಣ ಅಂತ ಜಮ ಮಾಡಿ ಬಿಸಾಡಿದ್ರು ಕೂಡ ಅದು ಇನ್ನೊಬ್ಬರ ಮೇಲೆ ಪರಿಣಾಮ ಆಗ್ಬೋದು. ಇದು ಅಸ್ತ್ರ. ಹಾಗಾದ್ರೆ ರಾಮ ಏನ್ ಮಾಡಿದ ಕೇಳಿದ್ರೆ ಅದಕ್ಕೆ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಹುಲ್ಲನ್ನು ಬಿಸಾಡಿದ. ಹಾಗಾದ್ರೆ ಮಂತ್ರಕ್ಕೆ ಅಷ್ಟು ಸಾಮರ್ಥ್ಯ ಇದೆ, ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಅಂತಹ ಸಾಮರ್ಥ್ಯ ನಮಗೂ ಇದೆ. ನಾವು ಮರೆತುಬಿಟ್ಟಿದ್ದೇವೆ ಅಂತ ಅದಕ್ಕೋಸ್ಕರ ನೆನಪು ಮಾಡಲಿಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಏನು ಇವತ್ತು ಗಾಯತ್ರಿ ಮಂತ್ರ? ಇಡೀ ಜಗತ್ತು ಭಗವಂತನ ಅಧೀನ. ಯಾರು ಸೃಷ್ಟಿ ಮಾಡಿದ್ವಿ ಜಗತ್ತ ಅಂತ ಹೇಳಿದ್ರೆ, ಭಗವಂತ ಸೃಷ್ಟಿ ಮಾಡಿದ. ಅಂತಹ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ಯಾರ ಅಧೀನ? ಮಂತ್ರದ ಅಧೀನ. ದೇವರನ್ನು ಬಾ ಅಂತ ಹೇಳಿದ್ರೆ ಬರ್ತಾನೆ, ಹೋಗು ಹೇಳಿದ್ರೆ ಹೋಗ್ತಾನೆ. ಹಾಗಾದ್ರೆ ಅಂತಹ ಮಂತ್ರ ಯಾರ ಅಧೀನ? ಬ್ರಾಹ್ಮಣರ ಅಧೀನ. ಆದ್ದರಿಂದ ಬ್ರಾಹ್ಮಣವು ಮಮ ದೇವತ ಅಂತ. ಹಾಗಾದ್ರೆ ಬ್ರಾಹ್ಮಣರಿಗೆ ಒಂದು ಬಲ ಇರೋದು ಎಲ್ಲಿ ಕೇಳಿದ್ರೆ ಮಂತ್ರದಲ್ಲಿ. ಆ ಮಂತ್ರವನ್ನು ಜಪ ಮಾಡಬೇಕು ಬೇಡ. ಹಾಗಾದ್ರೆ ಅಂತಹ ಗಾಯತ್ರಿ ಮಂತ್ರವನ್ನು ಹೇಳಿ ಮೂರು ಸಲ ನೀರನ್ನು ಎತ್ತಿ ನಾವು ಬಿಟ್ಟರೆ ಸಾಕು, ಅದು ಅಸ್ತ್ರ ಆಗಿ ಬಿಡುತ್ತೆ. ನಮ್ಗೆ ಎಂತದ್ದು ಬೇಡ, ನೀರು ಸಾಕು. ಹೌದಾ ಕೇಳಿದ್ರೆ, ಸೂರ್ಯನಿಗೆ ಅರ್ಜೆ ಕೊಡ್ತೇವೆ. ಸೂರ್ಯನಿಗೆ ಅರ್ಜೆ ಕೊಡಬೇಕಾದ್ರೆ ನೀರನ್ನು ಹಿಡ್ಕೊಂಡು ಒಂದ್ಸಲ ಗಾಯತ್ರಿ ಹೇಳಿ ಬಿಡುತ್ತೇವೆ. ಹೀಗೆ ಮೂರು ಸಲ ಬಿಟ್ಟದ್ರಿಂದ ಸೂರ್ಯನನ್ನು ತಿನ್ನಲಿಕ್ಕೆ ಬರತಕ್ಕ ಮಂದೇಹ ಇರುವಂತ ರಕ್ಕಸ ನೀಡ್ತಾರೆ, ಆ ರಕ್ಕಸದು ನಾಶ ಆಗಿ ಹೋಗ್ತಾರೆ. ಹಾಗಾದ್ರೆ ನಾವು ಕೊಡುವ ಅರ್ಜೆಯಿಂದಾಗಿ ಸೂರ್ಯನನ್ನು ಹಿಡಿಯಲಿಕ್ಕೆ ಬರುವ ಮಂದೇಹ ಎನ್ನುವಂತ ರಕ್ಕಸನು ನಾಶ ಆಗುತ್ತಾರೆ. ಆದ್ದರಿಂದ ಮಂತ್ರಕ್ಕೂ ನಮಗೂ ಬ್ರಾಹ್ಮಣರಿಗೂ ಬಲವಿದೆ, ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಅದನ್ನು ಅನುಷ್ಠಾನ ಮಾಡಿಕೊಳ್ಬೇಕು. ಹಾಗಾಗಿ 10 ಗಾಯತ್ರಿ 30 ಅಷ್ಟಾಕ್ಷರಿ ಮಿನಿಮಮ್ ಇದಿಷ್ಟು ಮಾಡ್ತಾ ಇದ್ರೆ ಆ ಬ್ರಹ್ಮಶಕ್ತಿ ನಮ್ಮ ಹತ್ರ ಉಳಿದು ಬಿಡುತ್ತೆ. ಹಾಗಾಗಿ ಅದನ್ನು ಅಸ್ತ್ರ, ಅದಕ್ಕೆ ಮಂತ್ರ ಅಂತ ಕರೀತಾರೆ. ಅಲ್ಲ, ನಾವು ಕೊಡುವ ಅರ್ಘ್ಯಕ್ಕಾಗದೆ ಸೂರ್ಯ ಉದಯ ಆಗಿಲ್ಲ, ಸೂರ್ಯ ಅಸ್ತ ಆಗಿಲ್ಲ, ಸೂರ್ಯ ಬಂದ ನಂತರವೇ ಅರ್ಘ್ಯ ಬಿಡುವವರು, ಸೂರ್ಯ ಅಸ್ತ ಆದ ನಂತರವೇ ಜಪ ಮಾಡುವವರು ನಾವು. ಹಾಗಿರುವಾಗ ಅದಕ್ಕೋಸ್ಕರ ಅರಕಿಲ್ಯ ಅಂತ 60,000 ಋಷಿಗಳನ್ನು ಸೃಷ್ಟಿ ಮಾಡಿದಂತೆ ಭಗವಂತ. ಅವರದ್ದು ಡ್ಯೂಟಿ ಏನು ಕೇಳಿದ್ರೆ, ಸೂರ್ಯಾಗುದೇ ಸೂರ್ಯಾರ್ಘ್ಯ ಎಲ್ಲ ಆಗುವಾಗ ಅಸ್ತ ಆಗುವಾಗ ಅರ್ಘ್ಯವನ್ನು ಕೊಡುದು, ಆಮೇಲೆ ಮತ್ತೆ ಯಥಾ ಪ್ರಕಾರ ತಪಸ್ಸು ಮಾಡುದು. ಹಾಗಾದ್ರೆ ನಾವು ಈ ಕಾಲದಲ್ಲಿ ಸೂರ್ಯಾರ್ಘ್ಯ ಕೊಡದೇ ಇದ್ರೂ ಸೂರ್ಯೋದಯ ಸೂರ್ಯ ಅಸ್ತ ಆಗುತ್ತೆ. ಆದ್ರೆ ಕೊಟ್ರೆ ನಮಗೆ ಅದೊಂದು ಪುಣ್ಯ, ಕೊಡದೇ ಇದ್ರೆ ನಮಗೆ ಪಾಪ. ಆದ್ದರಿಂದ ಅಂತಹ ಅಸ್ತ್ರಶಕ್ತಿಗಳಿಗೆ ಮಂತ್ರಗಳಿಗೂ ಸಾಮರ್ಥ್ಯ ಇದೆ ಅಂತ ರಾಮಚಂದ್ರಿಗೆ ತೋರಿಸಿಕೊಟ್ಟಿದ್ದಾನೆ. ಇದೆಲ್ಲವನ್ನು ಕೂಡ ಪ್ರಯೋಗ ಮಾಡಿ ಹೇಳ್ತಾ ಇದ್ದಾಳೆ. ಸರ್ವಾಯ ವಸ್ತೃತ್ಯ ರಾಜ್ಯೇಂದ್ರ ಶರಥಾಯಜ ವಿಶೇಷತ್ವ ವೀರೇಣ ಪ್ರತಿಭೆಯ ಸ್ವಮಾಲಯಂ. ಆಮೇಲೆ ಆ ಜಯಂತ ತನ್ನ ಅಪರಾಧ ಆಯಿತು ಅಂತ ನಮಸ್ಕಾರ ಮಾಡಿ ಸ್ವಮಾಲಯಂ ತನ್ನ ಮನೆಗೆ ತಾನು ಹಿಂದಿರುಗಿದ. ಈ ವಿಷಯಗಳನ್ನು ನಿಮಗೆ ಹೇಳಿದ್ದೇನೆ. ಆದ್ದರಿಂದ ಇದೆಲ್ಲವನ್ನು ನೀನು ಹೇಳು ರಾಮಚಂದ್ರನಿಗೆ, ನಾನು ಸೀತೆ ಎನ್ನುವಂತಹ ಮೇಲೆ ಅವನಿಗೆ ವಿಶ್ವಾಸ ಬರುತ್ತೆ ಅಂತ ತಾನು ಹೇಳ್ತಾಳೆ. ಇವತ್ತ ಅಸ್ತ್ರಂ ರಕ್ಷಸ್ತ್ರ ಯೋಜಯತೆ ರಾಘವ. ಆಗಿರುವಾಗ ಒಂದು ಕಾಗೆ ಒಂದು ಉಪದ್ರ ಮಾಡಿದ್ದಕ್ಕೆ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡಿದ್ದವನು, ಇಲ್ಲಿ 10 ತಿಂಗಳಿಂದ ಈ ಲಂಕೆಯಲ್ಲಿ ಇದ್ದೇನೆ, ಮತ್ತೆ ಬರಲಿಲ್ಲ ಇವಳು ಅದೇ ಬರ ಮತ್ತೆ ಬರಲಿಲ್ಲ. ಆದ್ದರಿಂದ ಕಿಮರ್ಥಂ ಅಸ್ತ್ರಂ ರಕ್ಷಸ್ತ, ಅದನ್ನು ಮತ್ತೆ ರಕ್ಷಣೆ ಮಾಡಲಿಲ್ಲ. ಆದ್ದರಿಂದ ಖಂಡಿತ ಬಂದು ನನಗೆ ಅವ ಬರಲಿ, ನನ್ನನ್ನು ರಕ್ಷಣೆ ಮಾಡಲಿ ಅಂತ ನೀನು ಹೋಗಿ ಹೇಳಬೇಕು ಅಂತ ಮತ್ತೆ ಹೇಳ್ತಾ ಇದ್ದಾಳೆ. ಆಗ ಹನುಮಂತ ಹೇಳ್ತಾನೆ, ವೈದೇಕ್ಯ ವಚನ ಸತ್ವ ಕರುಣ ಸಾಶ್ರಭಾಗಿತ ಸಾಕಮ್ಮ, ಇನ್ನು ನಿಮಗೆ ಅಳುವ ಕಾಲ ಮುಗಿಯಿತು. ಇನ್ನೇನಿದ್ರೂ ಕೂಡ ನೀವು ರಾಮನನ್ನು ಕಾಣ್ತೀರಿ, ರಾಮವನ್ನು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅದರಿಂದ ಧರ್ಮಾತ್ಮನಾದಂತ ರಾಮನಿಗೆ ನೀವು ಇಲ್ಲಿರುವ ವಿಷಯ ಗೊತ್ತಿರಲಿಲ್ಲ, ಹಾಗಾಗಿ ಬರಲಿಲ್ಲ. ಈಗ ನಾನು ಹೋಗಿ ವಿಚಾರವನ್ನು ಮುಟ್ಟಿದ್ದೇನೆ, ಆದ್ದರಿಂದ ನೀವು ಯಾವುದಕ್ಕೂ ನೀವು ಅಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಐದು ದಿವಸಾಚೆ ಹೈಲೈಟ್ಸ್ ಬಳೆ ಲಸ್ಸ ಸಗಲೇಚಿ ಚಾತುರ್ಮಸಾಚೆ ತಶೀಂಜಿ ತಾಯಿ ಸಂಜಯ್ ಸಡಿ ಆಡ್ದುಕೊಂಡು ನೋವು ತೈ ಸ್ಪಂದನ ಟಿ ವಿ ರೀ ಆಮ್ಗೆಲ್ಲ ತುಂಬಲು ಭೇಟಿ ಅಸ ಆಮ್ಕ ಆಮ್ಗೆ ಕೆದ್ನಾಯಿ ತುಂಬಲು ಸೇವೆ ಅಸಾಜಿ ಆಮ್ಗೆಲ್ಲ ತುಂಬಲು ಭೇಟಿ ತಾಯಿ ಸಂಜೆ ಸಡಿ ಆಡ್ಕಂಡಾಕ ತೆದೋಲ್ ತೈ ಆಮಿ ಆಮ್ಕ ನಮ ತುಮ್ಕು ಪ್ರತ್ಯೇಕ ನಮಸ್ಕಾರ ಜೈ ವಿಠಲ್ ಹರಿ ವಿಠಲ್ ವಿಠಲ ಜಪಾಯಿ ಸರಾರಲಿ ವೀತ ವಿಠಲ ಜಪಾಯಿ ಸರಾರಲಿ
ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.